ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರೈತರು ಬೆಳೆದ ಬೆಳೆಗೆ ತಮ್ಮದೇ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡುವುದು ಅಪರೂಪ. ರೈತರಲ್ಲಿ ಸಾವಯವ ಕಲ್ಪನೆ, ರೈತರಿಗೆ ಲಾಭವಾಗುವಂತಹ ಮಾರುಕಟ್ಟೆಗಾಗಿ ರೈತರಿಂದ ಕಂಪನಿಯೊಂದು ಆರಂಭವಾಗಿದೆ. ಈ ಕಂಪನಿಯಲ್ಲಿ 1100 ರೈತರು ಮಾಲೀಕರು. ಅಲ್ಪ ಬಂಡವಾಳದಿಂದ ಆರಂಭವಾದ ಕಂಪನಿ ಈಗ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡುತ್ತಿದೆ. ಯಂತ್ರಗಳ ಮುಖಾಂತರ ಗಾಣವನ್ನು ತಿರುಗಿಸಿ ಅಡುಗೆ ಎಣ್ಣೆ, ಆರೋಗ್ಯಕ್ಕೆ ಉತ್ತಮವಾದ ಔಷಧಿ ಗುಣ ಹೊಂದಿರುವ ತೈಲಗಳನ್ನು ತಯಾರಿಸುವ ಘಟಕಗಳನ್ನು ನೋಡಿದರೆ ಇವುಗಳಿಗೆ ಯಾರೋ ಒಬ್ಬ ಮಾಲೀಕ ಬಂಡವಾಳ ಹಾಕಿ ಮಿಲ್ ಆರಂಭಿಸಿದ್ದಾರೆ ಎಂದುಕೊಳ್ಳಬಹುದು. ಆದರೆ ನಿಮ್ಮ ಅಭಿಪ್ರಾಯ ತಪ್ಪು. ಈ ಮಿಲ್ಗಳ ಮಾಲೀಕರು ಒಬ್ಬಿಬ್ಬರು ಅಲ್ಲ, ಇಲ್ಲಿರುವುದು ಒಟ್ಟು 1100 ಜನರು. ಸಾವಿರಾರು ಜನರ ರೈತರನ್ನು ಸೇರಿಸಿ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಸ್ವಾಸ್ಥ್ಯ ರೈತರ ಉತ್ಪಾದಕ ಕಂಪನಿ ಆರಂಭಿಸಿದ್ದಾರೆ. ರೈತರಿಂದ ರೈತರಿಗಾಗಿಯೇ ಆರಂಭವಾಗಿರುವುದು ಈ ಕಂಪನಿ. ಈ ಕಂಪನಿ ಆರಂಭವಾಗಲು ನಬಾರ್ಡ್ನಿಂದ ಸಹಾಯ ಸಲಹೆ ನೀಡಲಾಗಿದೆ. ನಬಾರ್ಡ್ ರೈತರೇ ಕಂಪನಿ ಆರಂಭಿಸಲು, ರೈತರ ಉತ್ಪಾದಕ ಕಂಪನಿಗಳನ್ನು ಆರಂಭಿಸಲು ಉತ್ತೇಜನ ನೀಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಮಾದರಿಯಾಗಿ ಸಿಂಧನೂರಿನಲ್ಲಿ ಈ ಕಂಪನಿ ಆರಂಭವಾಗಿದೆ. ಆರಂಭದಲ್ಲಿ 10 ಜನರು ಸೇರಿ ಕಂಪನಿ ಆರಂಭಿಸಲು ಚಿಂತನೆ ಮಾಡಿದ್ದು, ಪ್ರತಿಯೊಬ್ಬರು 1000 ರೂಪಾಯಿಯನ್ನು ಸದಸ್ಯತ್ವಕ್ಕಾಗಿ ಬಂಡವಾಳ ಹಾಕಿದ್ದಾರೆ. ಪ್ರತಿ ಸದಸ್ಯರು 100 ಜನರಂತೆ ಒಟ್ಟು 1000 ಜನರನ್ನು ಕಂಪನಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆರಂಭದಲ್ಲಿ ರೈತರು ಬೆಳೆದ ಎಣ್ಣೆಕಾಳು, ಮನೆಯಲ್ಲಿ ಬಳಕೆ ಮಾಡುವ ಕೊಬ್ಬರಿ, ಕುಸಬಿ, ಶೇಂಗಾ ಕಾಳುಗಳನ್ನು ಎಣ್ಣೆಯನ್ನಾಗಿ ತಯಾರಿಸುತ್ತಿದ್ದಾರೆ. ಸಣ್ಣ ಮಿಲ್ಲಾಗಿ ಆರಂಭವಾದ ಕಂಪನಿಯು ಈಗ ಸಿಂಧನೂರು ತಾಲೂಕಿನಲ್ಲಿ 3 ಕಡೆ ಮಿಲ್ಗಳನ್ನು ಆರಂಭಿಸಿದ್ದಾರೆ. ಇಲ್ಲಿ ತಯಾರಾಗುವ ಅಡುಗೆ ಎಣ್ಣೆ ಉತ್ತಮ ಗುಣಮಟ್ಟ ಹಾಗೂ ಸಾವಯವ ರೀತಿಯಲ್ಲಿ ತಯಾರಾಗಿದ್ದರಿಂದ ರಾಜ್ಯದ ವಿವಿಧೆಡೆಯಿಂದ ಜನರು ಇಲ್ಲಿಗೆ ಬಂದು ಎಣ್ಣೆಯನ್ನು ಖರೀದಿಸುತ್ತಿದ್ದಾರೆ. ಈಗ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿದರೆ ಅವರಿಗೆ ನೇರವಾಗಿ ಎಣ್ಣೆಯನ್ನು ರೈತರ ಕಂಪನಿಯ ಹೆಸರಿನ ಬ್ರ್ಯಾಂಡಿನಲ್ಲಿ ಕಳುಹಿಸುತ್ತಿದ್ದಾರೆ. ಈಗ ಒಟ್ಟು 15 ಲಕ್ಷ ರೂಪಾಯಿ ವಹಿವಾಟು ನಡೆಯುತ್ತಿದೆ. ಇನ್ನೂ ಸಾಕಷ್ಟು ಬೇಡಿಕೆ ಇದೆ ಎನ್ನುತ್ತಾರೆ ಕಂಪನಿಯ ನಿರ್ದೇಶಕರು. ವೆಲ್ಕಮ್ ನಿಮ್ಮಿ, ನಾನು ರೈತರು. ನಮ್ಮ ಸ್ವಾಸ್ಥ್ಯ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು 2019 ಕಂಪನಿ ಆ್ಯಕ್ಟ್ ಪ್ರಕಾರ, 2013 ಕಂಪನಿ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟು ಪ್ಯಾಕ್ ಮಾಡಿದೆ. ಮೊದಲಿಗೆ ರೈತರು ಕಂಪನಿ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಓ ಕಂಪನಿ ಆ್ಯಕ್ಟ್ ಪ್ರಕಾರ ಯಾರೇ ಬಿಸ್ನೆಸ್ ಮಾಡೋರಿಗೆ ಅನುಕೂಲ ಇತ್ತು. 2019 ತಿದ್ದುಪಡಿ ಪ್ರಕಾರ ರೈತರು ಕಂಪನಿ ಮಾಡುವೊಂದು ಸವಲತ್ತನ್ನು ಕೊಟ್ಟಿದೆ. ಅದರಿಂದ 2019 ನಬಾರ್ಡು ಮತ್ತು ಕಿಸಾನ್ ಭಾರತೀಯ ಸಹಯೋಗದಲ್ಲಿ ನಾವು ಕಂಪನಿಯನ್ನು ರಿಜಿಸ್ಟರ್ ಮಾಡಿದ್ದೀವಿ. ರಿಜಿಸ್ಟರ್ ಮಾಡಿದಾಗ 5 ಜನ ಸಮಾನ ಮನಸ್ಕರು ಸೇರಿ ಎಲ್ಲರೂ 100 ಜನ ಮೆಂಬರ್ ಮಾಡೋಣ, 1000 ಮೆಂಬರ್, 1000 ರೂಪಾಯಿಗೆ ಒಂದು ಮೆಂಬರ್ ಮಾಡಿದರೆ ನಮ್ಮ ಕಂಪನಿಯಲ್ಲಿ 10 ಲಕ್ಷ ಆಗುತ್ತೆ. 10 ಲಕ್ಷ ಆದರೆ ನಬಾರ್ಡ್ನವರು 10 ಲಕ್ಷ ಕೊಡ್ತಾರಂತ ಇದ್ದರು. ಈಗ ಅದೇ ರೀತಿಯಾಗಿ ನಾವು ಕಂಪನಿಯನ್ನು ಉದ್ಘಾಟನೆ ಮಾಡಿಕೊಂಡು ನಾವು ಇವತ್ತು 1 ಐಲ್ ಗಾಣ ಹಾಕಿದ್ವಿ. ಐಲ್ ಗಾಣ ಅಂದರೆ ಕೋಡ್ ಪ್ರೊಸೆಸರ್, ಕಟ್ಟಿಗೆ ಗಾಣ. ಮೊದಲು ನ್ಯಾಚುರಲ್ ಪದ್ಧತಿ ಹೆಂಗಿತ್ತಲ್ಲ ಆ ಥರ ಸೆಲ್ಕೋ ಫೌಂಡೇಶನಿಂದ ಒಂದು ಗಾಣನ ಡೊನೇಷನ್ ತಗೊಂಡು ನಾವು ಸೆಲ್ಕೋ ಸೋಲಾರಿಂದ 3,26,000 ಕೊಟ್ಟು ಇನ್ವೆಸ್ಟ್ ಮಾಡಿ ಸೋಲಾರಿಂದ ಪ್ರೊಡಕ್ಷನ್ ಮಾಡಿದ್ವಿ. ಅದರಿಂದ ನಾವು ಇವತ್ತು 4 ಗಾಣ ಆಗಿದ್ದೇವೆ. 4 ಗಾಣ ಆಗಿದ್ರಿಂದ ರೈತರ ಹತ್ರ ಶೇಂಗಾ, ಎಳ್ಳು, ಕೊಬ್ಬರಿ, ಕುಸುಬೆ ಪರ್ಚೇಸ್ ಮಾಡಿ ಅದನ್ನು ರೈತರಿಗೆ ಪ್ರೊಸೆಸ್ ಮಾಡಿ ರೈತರಿಗೆ ಕೊಡ್ತೀವಿ. ಮತ್ತು ವ್ಯಾಪಾರ ಮಾಡೋರೇ ಕೊಡ್ತಾರೆ, ನಮ್ಮ ಮೆಂಬರಿಗೆ ಫಸ್ಟಿಗೆ ಮೆಂಬರಿಗೆ ಕೊಡ್ತೀವಿ. ಈಗೆಲ್ಲ ವ್ಯಾಪಾರಸ್ಥರು ರಾಯಚೂರು, ಹೈದರಾಬಾದು, ನರಗುಂದ, ಶಿವಳ್ಳಿ ಎಲ್ಲ ಕಡೆಯಿಂದ ಬಂದು ರೈತರು ಒಯ್ತಾ ಇದ್ದಾರೆ. ರೈತರು ಮತ್ತು ವ್ಯಾಪಾರಸ್ಥರು ಮತ್ತು ಯೂಸ್ ಮಾಡೋರು ಫಸ್ಟ್ ಒಯ್ತಾ ಇದ್ದಾರೆ. ಅದರಿಂದ ಅವ್ರ ಹೆಲ್ತ್ ಸತೆ 3 ಮಂತ್ಸ್ನಾಗೆ ಬದಲಾವಣೆ ಆಗಿದೆ. ನಮ್ಮ ಶೇಂಗಾ 110 ರೂಪಾಯಿ ಕೆ ಜಿ ಇರುತ್ತೆ. 110 ರೂಪಾಯಿ ಕೆ ಜಿ ಇದ್ದರೆ ಎಣ್ಣೆ 180 ರೂಪಾಯಿ ಕೊಡ್ತಾರಂದ್ರೆ ಎಣ್ಣೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ನಮ್ಮಲ್ಲಿ 280 ಫಸ್ಟಿಗೆ 280 ಕೊಡ್ತೀವಿ, ಯಾಕಂದ್ರೆ ಶೇಂಗಾ 80 ರೂಪಾಯಿ ಇತ್ತು ಅವಾಗ. ಅದರಿಂದ 3 ತಿಂಗಳಲ್ಲಿ ಅವರ ಆರೋಗ್ಯದಲ್ಲಿ ಬದಲಾವಣೆ ಕಂಡ ಮೇಲೆ ನಮ್ಮಲ್ಲಿ ನಮ್ಮ ಸೀಸನ್ ಬಂದ ವೈಸ್ ಬಂದಾಗ ನಮ್ಮಲ್ಲಿ ರಶ್ ಇರುತ್ತೆ. ಇವತ್ತು ಆಲ್ರೆಡಿ ಇಲ್ಲ, 2 ಡೇಸ್ ಆಲಿತ್ತು, ಫುಲ್ ಇತ್ತು ನಮ್ಮ ಹತ್ರ. ಇವತ್ತು ಆಲ್ರೆಡಿ ಇಲ್ಲಲ್ಲ, ಅದಕ್ಕೆ ಫುಲ್ ಇಲ್ಲ. ಯಾಕಂದರೆ ಡೇಲಿ 2 ಕ್ವಿಂಟಲಿಂದ 3 ಕ್ವಿಂಟಲ್ ತನಕ ಆಗ್ತೀವಿ ಯಾವೆಲ್ಲ ಪ್ರೊಸೆಸ್. ಅದರಿಂದ ನಮ್ಮ ಇನ್ಕಮ್ ಸತೆ ಡಬಲ್ ಆಗಿದೆ. ಯಾಕಂದರೆ ನಾವು ಹಾಕಿದ್ದು ಅದು 10 ಲಕ್ಷ, ಫಸ್ಟ್ 5 ಲಕ್ಷ, ಆಮೇಲೆ 13 ಲಕ್ಷ. ಈಗ 13 ಲಕ್ಷ ಆಗಿದ್ದರಿಂದ ನಮ್ಮ ಆಸ್ತಿ 35 ಲಕ್ಷ ಆಗಿದೆ. ಒಂದು ಸೆಲ್ಕೋದವರು ಫೌಂಡೇಶನಿಂದ ಕೋಲ್ಡ್ ಪ್ರೊಸೆಸ್, ಕೋಲ್ಡ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಅದರಿಂದ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ADI ಡಿಪಾರ್ಟ್ಮೆಂಟಿಂದ 80% ಸಬ್ಸಿಡಿಯಲ್ಲಿ ಒಂದು ಟ್ಯಾಕ್ಟ್ರಿ ಕೊಟ್ಟಿದ್ದಾರೆ. ಅದರಿಂದ ನಾವು 2020-21 2 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ವಿ. 54 ಲಕ್ಷ ವಹಿವಾಟು ಮಾಡಿ 2 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿವಿ. ಅದನ್ನು ಪ್ರಾಫಿಟ್ ಈ ಸಲ ಕೊಡೋದು ಬೇಡ, ನೆಕ್ಸ್ಟ್ ಇಯರ್ 2021-22 ರೈತರಿಗೆ ಪ್ರಾಫಿಟನ್ನು ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಅದು ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ, ವಕೀಲರು ವೃತ್ತಿಯಿಂದ. ಆದರೂ ನಾವು
ವಕ್ಕಲತನ ಅಗ್ರಿಕಲ್ಚರಿಂದ ಎಮ್ ಡಿ ಆಗಿದ್ದೀವಿ. ಸ್ವಾಸ್ಥ್ಯ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್. ಈ ಕಂಪನಿಯಿಂದ 18 ಗಿರ್ತಳಿ ಆಕಳುಗಳನ್ನು ಸಾಕಿದ್ದು ಆಕಳು ಹಾಲು ಮೂತ್ರ ಗಂಚಲದಿಂದ ಗೋ ಆಧಾರಿತ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಮುಖ್ಯವಾಗಿ ಗೋ ಆರ್ಕ ವಿಭೂತಿ ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದು ಅವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಇನ್ನು ಕಂಪನಿಯಿಂದ ರೈತರಿಂದ ಬೇರೆ ಬೇರೆ ಉದ್ಯಮಗಳಿಗೆ ಕಂಪನಿಗಳಿಗೆ ಭತ್ತ ಶೇಂಗಾ ಸೇರಿದಂತೆ ಬೆಳೆದ ಬೆಳೆಯನ್ನು ಸ್ವಾಸ್ಥ್ಯ ಕಂಪನಿಯಿಂದಲೇ ಮಾರಾಟ ಮಾಡಿ ರೈತರಿಗೆ ಲಾಭ ಮಾಡಿಕೊಡಲಾಗುತ್ತಿದೆ. ಕಂಪನಿಯ ರೈತರು ನೇರವಾಗಿ ಬಂದು ತಮ್ಮ ಮಿಲ್ಗಳನ್ನು ತಾವು ಬೆಳೆದ ಎಣ್ಣೆಕಾಳುಗಳಿಂದ ಎಣ್ಣೆಯನ್ನು ಹಾಕಿಸಿಕೊಂಡು ಹೋಗಬಹುದಾಗಿದೆ. ಇಲ್ಲಿ 1 ಕೆಜಿ ಅಡುಗೆ ಎಣ್ಣೆಯನ್ನು ತಯಾರಿಸಿಕೊಟ್ಟರೆ 5 ರೂಪಾಯಿ ದರ ನಿಗದಿ ಮಾಡಲಾಗುತ್ತದೆ. ಇದು ರೈತರಿಗೆ ತುಂಬ ಅನುಕೂಲವಾಗಿದೆ. ನಾವು ವೀರಭದ್ರಗೌಡ ಅಂತ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಡೈರೆಕ್ಟರಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಕಂಪನಿಯಲ್ಲಿ ಎಲ್ಲ ರೈತರು ಸೇರಿ 1,300 ಜನ ರೈತರು ಸೇರಿ ಈ ಕಂಪನಿಯನ್ನು 2019 ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಕಂಪನಿ ಒಂದು ರೈತರಿಗೆ 1,000 ರೂಪಾಯಿ ಅಂತೆ ಕಲೆಕ್ಟ್ ಮಾಡಿ 13 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಸರ್ಕಾರದ ಯೋಜನೆಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಸಹಾಯ ಮಾಡಿ ಆಮೇಲೆ ನಬಾರ್ಡಿಂದ ತೊಗೊಂಡು ಟೋಟಲ್ 40 ಲಕ್ಷ ರೂಪಾಯಿ ಇವತ್ತು ಅಸೆಟ್ ಇದೆ ನಮ್ಮ ಕಂಪನಿದು. ಆಮೇಲೆ 2020-21 52 ಲಕ್ಷ ಬಿಸ್ನೆಸ್ ಮಾಡಿ 2 ಲಕ್ಷ ರೂಪಾಯಿ ಲಾಭವನ್ನು ಪಡೆದಿದ್ದೀವಿ. ಮುಂದಿನ ವರ್ಷ 2021-22 ಇನ್ನೂ ಹೆಚ್ಚಿನ ಅಂದರೆ ಒಂದು 60-70 ಲಕ್ಷ ಆಗಿರ್ಬೋದು ಆ ಥರ ಯೋಜನೆ ಇಟ್ಕೊಂಡು ಡಿವಿಡೆಂಟ್ ನಮ್ಮ ರೈತರ ಸಲುವಾಗಿ 15-16% ಡಿವಿಡೆಂಟ್ ಕೊಡೋಕ್ಕೆ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಇನ್ನು ಇದೇ ರೀತಿ ಸಹಾಯ ಮಾಡಿದರೆ ನಮ್ಮ ಕಂಪನಿ ಇನ್ನು ರೈತರಿಗೆ ಅನುಕೂಲ ಆಗುತ್ತೆ ಅಂತ. ನಬಾರ್ಡ್ನಿಂದ ಈಗ ಈ ಕಂಪನಿಗೆ ಒಬ್ಬ CEO ನೇಮಿಸಿದ್ದು ಅವರ ವೇತನವನ್ನು ಅವರೇ ಭರಿಸುತ್ತಿದ್ದಾರೆ. ನಬಾರ್ಡ್ ಈ ಕಂಪನಿಗೆ 15 ಲಕ್ಷ ಸಹಾಯಧನ ನೀಡಲಿದೆ. ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ, ರೈತರಿಂದ ಕೃಷಿ ಆಧಾರ ಕೈಗಾರಿಕೆ ಆರಂಭಿಸಿರುವ ಈ ರೈತರ ಕಂಪನಿ ಇತರ ರೈತರಿಗೆ ಮಾದರಿಯಾಗಿದೆ. ಅನಿಲ್ ಕುಮಾರ್, ಕರ್ನಾಟಕ TV, ರಾಯಚೂರು.